ವೀಕ್ಷಕರೆ ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಅದೇ ರೀತಿ ನಮ್ಮ ಸಚಿವರಾದಂಥ ಎಂ ಡಿ ವಿ ನಾಗರಾಜನ್ ಅವರು ಎಮ್ ಎಲ್ ಸಿ ಸಾಹೇಬರು ಇವತ್ತು ಬಂದು ನಮ್ಮ ಕೆಲವು ಕಾರ್ಯಕ್ರಮಗಳಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಐಮತ್ತು ವಿಶ್ವ ದೇವಸ್ಥಾನ ಆಗಿರ್ಬೋದು, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಕೆ ಎಮ್ ರೋಡು ಭೂಮಂಡಿ ಸರ್ಕಲ್ ಅಲ್ಲೆಲ್ಲ ಕಾರ್ಯಕ್ರಮ ಅನ್ನೋರ್ತಿಯಲ್ಲಿ ಪೂಜೆ ಮಾಡಿಸಿ, ಶ್ರೀರಾಮನ ಪೂಜೆ ಮಾಡಿಸಿ ಇವತ್ತು ನಮ್ಮ ಹಿಂದೂಗಳಿಗೆ ಅಲ್ಲಿ ನಮ್ಗೇನು ಮಾಡಬೇಕು ನರೇಂದ್ರ ಮೋದಿ ಸಾಹೇಬರು ಮಾತು ಕೊಟ್ಟಿದ್ದೀರೋ ಅದೇ ರೀತಿ ಇವತ್ತು ಪೂಜೆ ಮಾಡ್ತಾವ್ರೆ. ಅದೇ ಸಮಯದಲ್ಲಿ ನಾವು ಪೂಜೆಗಳು ಮಾಡಿ ನಮ್ಮ ನಾಗರಾಜನ ಎಂ ಟಿ ವಿ ನಾಗರಾಜನ ಸಹ ಇದರಿಂದ ಎಲ್ಲ ಕಡೆ ಪೂಜೆ ಮಾಡಿ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮಾಡಿ ಇವತ್ತು ನಮ್ಮ ನರೇಂದ್ರ ಮೋದಿ ಸಾಹೇಬರು ಮೊದಲು ಗೆಲ್ಲಬೇಕಾದ್ರೆ ಏನೇ ಕೊಟ್ಟಿದ್ದೀರೋ ಅದೇ ರೀತಿ ಅವರು ಮಾತನ್ನು ನಡ್ಕೊಂಡಿದ್ದಾರೆ. ನಮ್ಮ ನರೇಂದ್ರ ಸಾಹೇಬರು ಯಾವತ್ತೂ ಅಷ್ಟೇ ನಡ್ಕೊಂಡಿರ್ತೀವಿ ನೋಡಿದವ್ರೆ. ನಮ್ಮ ಹಿಂದೂಗಳಿಗೆ ಇವತ್ತು ರಾಮ ಮಂದಿರ ನಿರ್ಮಾಣಕ್ಕೆ ಏನನ್ನು ಇದು ಮಾಡಬೇಕೋ ಎಲ್ಲ ಕಡೆ ಮಾಡವ್ರೆ. ಇವಾಗ ಸಾಯಂಕಾಲ ನಮ್ಮ ಕೆಲವು ಕಡೆ ಪೂಜೆ ಇದು ದೀಪ ಹಂಚೋ ಕಾರ್ಯಕ್ರಮ ಇರ್ಬೋದು ಎಲ್ಲ ಕ್ಲೀನಾಗಿ ಮಾಡಿ ನೆರವೇರಿಸಿರಿ ಅಂತ ನರೇಂದ್ರ ಮೋದಿ ಸಾಹೇಬರು ಇವತ್ತು ಪೂಜೆ ಮಾಡ್ತಾ ಹೋಗಿದ್ದಾರೆ. ಅದೇ ರೀತಿ ಬೇಗ ಅವರು 3 ವರ್ಷದಲ್ಲಿ ನಮ್ಮ ರಾಮ ಮಂದಿರ ನಿರ್ಮಾಣ ಮಾಡಿ ಕಂಪ್ಲೀಟ್ ಮಾಡಿ ಮಾಡ್ತಾರೆ ಅನ್ನೋದು ನಮ್ಮ ನಂಬಿಕೆ ಇದೆ. ಆದಷ್ಟು ಬೇಗ ಮಾಡಲಿ ನಮ್ಮ ತಾಲೂಕಿನ ಎಲ್ಲ ಜನತೆ ಪರವಾಗಿ, ನಮ್ಮ ಟೌನ್ ಎಲ್ಲ ಪರವಾಗಿ ನಾನು ಕೇಳ್ಕೊಂತೇನೆ.